ನಾನು ಹಣ ಮಾಡಬೇಕು ಎಂಬ ಉದ್ದೇಶಕ್ಕೆ ರಾಜಕೀಯಕ್ಕೆ ಬಂದಿಲ್ಲ ನನಗೆ ರಾಜಕೀಯಕ್ಕೆ ಬಂದು ಹಣ ಮಾಡಬೇಕೆಂಬ ಆಸೆಯೂ ಇಲ್ಲ ನಾನು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಮಾಡಿದ ಸಮಾಜ ಸೇವೆ ಸಾರ್ಥಕವಾಗಿದೆ ಎಂಬ ಸಂತೋಷ ನನಗಿದೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದೆಂದಿಗೂ ನಿಮ್ಮ ಜೊತೆಗೆ ಇರುವೆ ನಿಮ್ಮ ನೋವು ನಲಿವುಗಳಿಗೂ ಸದಾ ಸ್ಪಂದಿಸಿವೆ ಎಂದು ಪುತ್ತೂರು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ಸಭೆಯಲ್ಲಿ ನೆರೆದ ನೂರಾರು ಮಂದಿ ಕಾರ್ಯಕರ್ತರಿಗೆ ನೀಡಿದ ವಾಗ್ದಾನದ ಮಾತುಗಳು ಈ ಮಾತುಗಳನ್ನಾಡುವ ವೇಳೆ ರೈಗಳು ಸ್ವಲ್ಪ ಹೊತ್ತು ಗದ್ದಾದಿದರಾದರು ಸಭೆ ನಡೆದದ್ದು ಬೆಟ್ಟಂಪಾಡಿ ಗ್ರಾಮದ ಇರ್ದೆ ಗಾಂಧಿ ಮೈದಾನದಲ್ಲಿ ಗಾಂಧಿ ಮೈದಾನದಲ್ಲಿ ಹಿಂದೆಂದೂ ಸೇರದ ರೀತಿಯಲ್ಲಿ ಸಾರ್ವಜನಿಕರು ಕಾರ್ಯಕರ್ತರು ಸೇರಿದ್ರು ಸಭೆಗೆ ನೆರೆದ ಜನರನ್ನು ಕಂಡು ಅಶೋಕ್ ರೈ ಪುಲಕಿತರಾದರಂತೆ ಕಂಡು ಬಂದರೂ ನಾನು ಬಿಜೆಪಿ ಬಿಟ್ಟದ್ದು ಯಾಕೆ ಎಂದು ಕೆಲವರಿಗೆ ಗೊತ್ತಿಲ್ಲ ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿಲ್ಲ ನನ್ನ ಕಚೇರಿಗೆ ಸಾವಿರಕ್ಕೂ ಮಿಕ್ಕಿ ಬಡವರು ಅಕ್ರಮ ಸಕ್ರಮ ನಾಲ್ಕು ಸಿ ಅರ್ಜಿಯನ್ನ ನೀಡಿದ್ರು ಹೇಗಾದ್ರೂ ಮಾಡಿ ನಮಗೆ ಈ ಅರ್ಜಿಯನ್ನ ವಿಲೇವಾರಿ ಮಾಡಿಸಿಕೊಡಿ ನಮ್ಮಲ್ಲಿ ಹಣವಿಲ್ಲ ಹಣ ಕೊಡದೇ ಇದ್ರೆ ನಮ್ಮ ಅರ್ಜಿಗಳು ತಿರಸ್ಕಾರವಾಗಬಹುದು ಎಂದು ಕೇಳಿಕೊಂಡಿದ್ರು ಕಚೇರಿಗೆ ಬಂದ ಅರ್ಜಿಗಳೆಲ್ಲವೂ ಬಡವರದ್ದೇ ಆಗಿದ್ದವು ನಾನು ಬಿಜೆಪಿಯಲ್ಲಿದ್ದ ಕಾರಣ ಪುತ್ತೂರಿನ ಶಾಸಕರು ಬಿಜೆಪಿ ಅಧ್ಯಕ್ಷರಲ್ಲಿ ವಿಷಯ ತಿಳಿಸಿದ್ದೆ ಆದರೆ ನಾನು ಕಳುಹಿಸಿಕೊಟ್ಟ ಒಂದೇ ಒಂದು ಅರ್ಜಿಯನ್ನ ಪರಿಗಣಿಸಲಿಲ್ಲ ಇದೇ ವಿಚಾರವನ್ನು ನಾನು ಪಕ್ಷದ ವೇದಿಕೆಯಲ್ಲಿ ತಿಳಿಸಿದ್ದೆ ಆ ವೇಳೆ ಮಾಧ್ಯಮದವರು ಸಭೆಯಲ್ಲಿದ್ದರು ಮಾಧ್ಯಮದ ಮುಂದೆ ವಿಚಾರ ತಿಳಿಸಿದ್ದರಿಂದ ಬಿಜೆಪಿ ಅಧ್ಯಕ್ಷರು ನನ್ನ ಮನನೋಯಿಸುವಂತೆ ಮಾತನಾಡಿದ್ರು ಬಡವರ ಅರ್ಜಿಯನ್ನ ತಿರಸ್ಕಾರ ಮಾಡಿದ ಘಟನೆ ನನಗೆ ಆಘಾತವನ್ನುಂಟು ಮಾಡಿತ್ತು ಇಂಥ ಪಕ್ಷದಲ್ಲಿ ನಾನಿರಲಾರೆ ಎಂದು ಬಿಜೆಪಿಯಿಂದ ಒಂದು ಕಾಲ ಆವಾಗಲೇ ಹೊರಗಿಟ್ಟು ಆ ಬಳಿಕ ನಾನು ಪೂರ್ತಿಯಾಗಿ ಹೊರಬಂದೆ ನನಗೆ ಈ ಬಾರಿ ಆಶೀರ್ವಾದ ಮಾಡಿ ಶಾಸಕನಾದ ಒಂದೇ ತಿಂಗಳಲ್ಲಿ ತಿರಸ್ಕಾರ ಮಾಡಿದ ಅರ್ಜಿಗಳು ಸೇರಿದಂತೆ ತಾಲೂಕಿನ ಎಲ್ಲಾ ಅಕ್ರಮ ಸಕ್ರಮ ತೊಂಬತ್ನಾಲ್ಕು ಸಿ ಫೈಲ್ಗಳನ್ನ ಇತ್ಯರ್ಥ ಮಾಡಿ ಹಕ್ಕುಪತ್ರವನ್ನ ಅರ್ಜಿದಾರನ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಅಶೋಕ್ ರೇ ಅವರು ಹೇಳಿದ್ದಾರೆ ಇನ್ನು ಬಡವರ ರಕ್ತ ಹೀರುವ ಕೆಲಸವನ್ನ ಯಾರು ಮಾಡಬಾರದು ಜನಪ್ರತಿನಿಧಿಯಾದ್ರೂ ಜನರ ಸೇವೆಯನ್ನ ಮಾಡಬೇಕೇ ಹೊರತು ಹಣ ನೀಡುವ ಉದ್ದೇಶ ಇಟ್ಟುಕೊಳ್ಬಾರ್ದು ಬಡವರ ಶಾಪ ಬಹುಬೇಗನೆ ತಟ್ಟುತ್ತದೆ ನನ್ನ ಕಚೇರಿಗೆ ಬಂದ ನೂರಾರು ಬಡವರು ಬಿಜೆಪಿಗರ ಹಣದ ದಾಹಕ್ಕೆ ಶಾಗಿ ಹೋಗಿದ್ರು ಬಿಜೆಪಿಗೆ ಬಡವನ ಶಾಪ ತಟ್ಟಿದೆ ಎಂದು ಹೇಳಿದರು ನನ್ನನ್ನು ನಂಬಿ ನಾನು ಇದುವರೆಗೆ ಚುನಾವಣಾ ಭಾಷಣದಲ್ಲಿ ಹೇಳಿದ ಎಲ್ಲಾ ವಿಚಾರಗಳನ್ನ ಮಾಡಿಯೇ ಮಾಡುತ್ತೇನೆ ನಾನು ಹೇಳಿದ ಕೆಲಸ ಮಾಡದೇ ಇದ್ದರೆ ರಸ್ತೆಯಲ್ಲಿ ಹೋಗುವಾಗ ಕಾರಿಗೆ ಅಡ್ಡ ನಿಂತು ನನ್ನನ್ನು ಪ್ರಶ್ನಿಸಿ ಎಂದು ಮನವಿ ಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾದರು ವೇದಿಕೆಯಲ್ಲಿ ಕಾವು ಹೇಮನಾಥ್ ಶೆಟ್ಟಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಪಾನಾಜೆ ಹಿರಿಯ ಕಾಂಗ್ರೆಸ್ನ ದೇವಪ್ಪಗೌಡ ಮತ್ತಿತರು ಉಪಸ್ಥಿತರಿದ್ದರು